ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ ಸೊ ಇವತ್ತು ನಾನು ಮತ್ತೊಂದು ಹೊಸ ಹುದ್ದೆಯ ವಿಷಯವಾಗಿ ಬಂದಿದ್ದೇನೆ ಸೊ ಅದು ಅಪ್ರೆಂಟಿಸ್ ಪೋಸ್ಟ್ಗೆ ಎನ್ ಪಿ ಸಿ ಎಲ್ ಕೈಗಾದಲ್ಲಿ ನೋಟಿಫಿಕೇಷನ್ ಬಂದಿದೆ ಒಟ್ಟು ಎಪ್ಪತ್ತೈದು ಹುದ್ದೆಗಳು ಸೊ ಐ ಟಿ ಐ ಮಾಡಿರೋ ಮಾಡಿರೋಗಂತೂ ಇದು ಒಂದು ಒಳ್ಳೆಯ ಅವಕಾಶ ಸೊ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಬಂದು ಹದಿನೈದನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದು ಸೊ ಬನ್ನಿ ಫ್ರೆಂಡ್ಸ್ ಇದ್ರ ಬಗ್ಗೆ ಎಲ್ಲ ಇನ್ಫೇನ್ ಇನ್ಫಾರ್ಮೇಷನ್ಗಳನ್ನ ತಿಳ್ಕೊಳ್ಳೋಣ ಸೊ ಅದಕ್ಕಿಂತ ಮುಂಚೆ ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಫ್ರೆಂಡ್ಸ್ ಬನ್ನಿ ಈ ವಿಷಯವಾಗಿ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನ ತಿಳ್ಕೊಳ್ಳೋಣ ನ್ಯಾಷನಲ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಕೈಗಾ ಸೈಟಲ್ಲಿ ರಿಕ್ರೂಟ್ಮೆಂಟ್ ಇದೆ ಸೊ ಅಪ್ರೆಂಟಿಸಿಪ್ ಪೋಸ್ಟ್ಗೆ ಸೊ ಮೂವತ್ತನೇ ತಾರೀಕು ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಸೊ ಕ್ಲೋಸಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ಬಂದು ಹದಿನೈದು ತಾರೀಕು ಹತ್ತು ಎರಡು ಸಾವಿರದ ಇಪ್ಪತ್ತೊಂದು ಸೊ ಈಗ ನಮಗೆ ಕಡಿಮೆ ಸಮಯದ ಫ್ರೆಂಡ್ಸ್ ಯಾರಾದರೂ ಇವಾಗ ನೋಡ್ತಾ ಇದ್ದಾರೆ ಸೊ ಅಪ್ಲಿಕೇಶನ್ನು ದಯವಿಟ್ಟು ಆಲ್ರೆಡಿ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಸೊ ಈ ಒಂದು ಹುದ್ದೆಗಳಿಗೆ ಫಿಟರ್ ಟರ್ನರ್ ಮೆಕ್ಯಾನಿಕ್ ಎಲೆಕ್ಟ್ರಿಷಿಯನ್ ವೆಲ್ಡರ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಡ್ರಾಫ್ಟ್ ಮ್ಯಾನ್ ಸರ್ವೇಯರ್ ಸೊ ಈ ಒಂದು ಎಲ್ಲ ಪೋಸ್ಟ್ಗಳಿಗೆ ಸೊ ಎಪ್ಪತ್ತೈದು ಸೀಟ್ಗಳಿದೆ ಸೊ ಈ ನೀವು ಸೀಟ್ಗಳ ಅಲಾಟ್ಮೆಂಟ್ ನೋಡ್ಬೋದು ಎಷ್ಟಿದೆ ಅಂತ ಹೇಳಿ ಸೊ ಈ ಸೀಟ್ ಈ ಸೀಟ್ಗಳಿಗೆ ರೆಕ್ರೂಟ್ಮೆಂಟ್ ನಡೀತಿದೆ ಸೊ ಒಂದು ವರ್ಷ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಇರುತ್ತೆ ಇರುತ್ತೆ ಸೊ ಎಲ್ಲ ಹುದ್ದೆಗಳಿಗೆ ಐ ಟಿ ಐ ಸರ್ಟಿಫಿಕೇಟು ಕಂಪಲ್ಸರಿ ಇರುತ್ತೆ ಸೊ ಒ ಬಿ ಸಿ ಎಸ್ ಸಿ ಎಸ್ ಟಿ ಮತ್ತೆ ಈ ಎಕನಾಮಿಕ್ ವೀಕರ್ ಸೆಕ್ಷನ್ನು ಮತ್ತೆ ಫಿಸಿಕಲಿ ಚಾಲೆಂಜ್ ಇರೋರಿಗೆ ಸೊ ಅಲಾಟ್ಮೆಂಟ್ ಹೇಗೆ ಅನ್ನೋದನ್ನ ಅವರು ಡಿಸೈಡ್ ಮಾಡಿ ಅವ್ರು ರೆಕ್ರೂಟ್ಮೆಂಟ್ ಮಾಡ್ಕೊತಾರೆ ಸೊ ನೆಕ್ಸ್ಟು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಏನೇ ಇರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೂರ ಮೂವತ್ತೈದು ಸೆಂಟಿಮೀಟರ್ ಹೈಟ್ ಆ್ಯಂಡ್ ಅಬೋ ಹೈಟ್ ಇರಬೇಕು ವೆಯ್ಟ್ ಬಂದ್ಬಿಟ್ಟು ಇಪ್ಪತ್ತೈದು ಕೆ ಜಿ ಆ್ಯಂಡ್ ಅಬೋ ವೆಯ್ಟ್ ಇರಬೇಕು ಚೆಸ್ಟ್ ಮೆಷರ್ಮೆಂಟ್ ಎಷ್ಟು ಇರಬೇಕು ಮತ್ತು ವಿಷನ್ ಸೈಟ್ ಎಷ್ಟಿರಬೇಕು ಅನ್ನೋದು ಕೂಡ ಇನ್ಫಾರ್ಮೇಷನ್ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಮತ್ತು ಏಜಿಗೆ ಬಂದರೆ ಸೊ ಮಿನಿಮಮ್ ಹದಿನಾಲ್ಕು ವರ್ಷ ಆಗಿರಬೇಕು ಮ್ಯಾಕ್ಸಿಮಮ್ ಇಪ್ಪತ್ತ್ನಾಲ್ಕು ವರ್ಷ ಆಗಿರಬೇಕು ಸೊ ರಿಲ್ಯಾಕ್ಸೇಷನ್ ಎಸ್ ಸಿ ಎಸ್ ಟಿ ಅವರಿಗೆ ಇದ್ರ ಪ್ರಕಾರ ಆಸ್ ಪರ್ ಗೌರ್ಮೆಂಟ್ ರೂಲ್ಸ್ ಇರುತ್ತೆ ಯೂಜ್ವಲಿ ಸಿ ಅವ್ರಿಗೆ ಮೂರು ವರ್ಷ ಇರುತ್ತೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ ಗಳಿಗೆ ಐದು ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ ಸೊ ಈ ಡೇಟ್ ಪ್ರಕಾರ ನೀವು ಇಲ್ಲಿ ಮೆನ್ಷನ್ ಮಾಡಿರೋ ಡೇಟ್ ಪ್ರಕಾರ ನೀವು ನಿಮ್ಮ ಏಜ್ ಅನ್ನ ಚೆಕ್ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಪ್ರಿಫರೆನ್ಸ್ ಲೋಕಲ್ ಕ್ಯಾಂಡಿಡೇಟ್ಸ್ಗೆ ಯಾರಾದರೂ ಕ್ಯಾಂಡಿಡೇಟ್ಸ್ ಹದಿನಾರು ಕಿಲೋಮೀಟರ್ ರೇಡಿಯಸ್ ಕೈಗಾ ಸೈಟ್ ಹತ್ರ ಅಪ್ಲೈ ಮಾಡಿದ್ರೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ ಸೊ ಪ್ರಿಫರೆನ್ಸ್ ಅಂತ ಅಷ್ಟೇ ಬೇರೆ ಯಾರಾದರೂ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದು ಇದು ಬರೀ ಪ್ರಿಫರೆನ್ಸ್ ಅಷ್ಟೇನೆ ಅಕಸ್ಮಾತ್ ಒಂದು ಮೆರಿಟ್ ಲಿಸ್ಟಲ್ಲಿ ನಿಮಗೆ ಇಂಟ್ರೆಸ್ಟ್ ಇತ್ತು ಓಕೆ ಅಂದರೆ ಖಂಡಿತವಾಗ್ಲೂ ನಿಮ್ಮ ಒಂದು ರೆಸ್ಯೂಮೆ ಕೂಡ ಕನ್ಸಿಡರ್ ಮಾಡ್ತಾರೆ ಸೊ ಮ ಸ್ಟ್ಯಾಂಡರ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ ಸೊ ನೀವು ನೋಡ್ಬೋದು ಸ್ಟೈಫಂಡ್ ಎಷ್ಟಿರುತ್ತೆ ಅಂತ ಹೇಳಿ ಏಳು ಸಾವಿರದ ಏಳ್ನೂರು ಪ್ರತಿ ತಿಂಗಳಿಗೆ ಸ್ಟೈಫಂಡ್ ಇರುತ್ತೆ ಒಂದು ವರ್ಷ ಐ ಟಿ ಐ ಕೋರ್ಸ್ ಮಾಡಿರೋರಿಗೆ ಸೊ ಎಂಟು ಸಾವಿರದ ಎಂಟುನೂರ ಐವತ್ತೈದು ಪ್ರತಿ ತಿಂಗಳಿಗಿರುತ್ತೆ ಸೊ ಎರಡು ವರ್ಷ ಐ ಟಿ ಐ ಕೋರ್ಸು ಮಾಡಿರೋವಂಥವ್ರಿಗೆ ಸೊ ಟ್ರೈನಿಂಗ್ ಎಲ್ಲಿರುತ್ತೆ ಅಂತಂದರೆ ಸೊ ಕೈಗ ಉತ್ತರ ಕರ್ನಾಟಕ ಡಿಸ್ಟ್ರಿಕ್ಟ್ ಕರ್ನಾಟಕದಲ್ಲಿ ಟ್ರೈನಿಂಗ್ ಇರುತ್ತೆ ನೀವು ಕ್ಯಾಂಡಿಡೇಟ್ಸು ಜಾಯಿನ್ ಆಗೋ ಟೈಮ್ನಲ್ಲಿ ನೀವು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟು ಸಬ್ಮಿಟ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಇದು ಭಾಳ ಒಂದು ಇಂಪಾರ್ಟೆಂಟ್ ಆಗಿ ಮೆನ್ಷನ್ ಮಾಡಿದ್ದಾರೆ ಸೊ ನಿಮಗೆ ಬೇರೆ ರೀತಿಯಾದಂತಹ ಇನ್ಫಾರ್ಮೇಷನ್ಸ್ಗಳನ್ನ ಟ್ರಾನ್ಸ್ಪೋರ್ಟು ಹಾಸ್ಟೆಲ್ ಫೆಸಿಲಿಟಿ ಅಪ್ರೆಂಟಿಸ್ ಟ್ರೈನಿಂಗ್ ಟೈಮಲ್ಲಿ ಇರೋದಿಲ್ಲ ಟ್ರೈನಿಂಗ್ ಟೈಮಲ್ಲಿ ಇರೋದಿಲ್ಲ ಟ್ರೈನಿಂಗ್ ಆದ ನಂತರ ಸೊ ಅವರು ನಿಮಗೆಲ್ಲ ಫೆಸಿಲಿಟೀಸ್ನ ಕೊಡ್ಬೋದು ಬಟ್ ಟ್ರೈನಿಂಗ್ ಪೀರಿಯಡಲ್ಲಿ ನಿಮಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಆಗಲಿ ಹಾಸ್ಟೆಲ್ ಫೆಸಿಲಿಟಿ ಆಗಲಿ ಏನೂ ಇರೋದಿಲ್ಲ ಸೊ ಇದು ಬಹಳ ಒಂದು ಇಂಪಾರ್ಟೆಂಟ್ ಸೊ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೊ ಅಪ್ರೆಂಟಿಸ್ಶಿಪ್ ಇಂಡಿಯಾ ಡಾಟ್ ಓ ಆರ್ ಈ ಒಂದು ವೆಬ್ಸೈಟ್ಗೆ ಹೋದ್ರೆ ಸೊ ಈ ಒಂದು ವೆಬ್ಸೈಟ್ಗೆ ಹೋದ್ರೆ ಅಪ್ಲಿಕೇಶನ್ ಹೇಗೆ ಮಾಡಬೇಕು ಅನ್ನೋದನ್ನ ಎಲ್ಲ ವಿವರವಾಗಿ ಮೆನ್ಷನ್ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಈ ಒಂದು ಪಿ ಡಿ ಎಫ್ ಅನ್ನ ನಾನು ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಡ್ತೀನಿ ಪಿ ಡಿ ಎಫ್ನ ತೊಗೊಳ್ಳಿ ಓದಿ ಸೊ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಸೊ ಖಂಡಿತವಾಗ್ಲೂ ನಾನು ರಿಪ್ಲೈ ಮಾಡ್ತೀನಿ ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಉಪಯೋಗ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್